ಸ್ನೇಹಿತರೆ, ಭಾನುವಾರ ಮಾಸಿಕ ಭಾನು ಟಿ ವಿ MRIB ತಂಡ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ನೋಡಿ, 2018 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅನ್ನೋದನ್ನು ನಾವು ಅತ್ಯಂತ ಕರಾರುವಾಕ್ಕಾಗಿ ಹೇಳಿದ್ವಿ. ಭಾರತದ ಟೆಲಿವಿಷನ್ ಚಾನೆಲ್ಗಳು ಕೂಡ ನಮ್ಮ ಭಾನು ಟಿ ವಿ MRIB ಸಮೀಕ್ಷೆಯ ಮಟ್ಟಕ್ಕೆ ತಮ್ಮ ತೀರ್ಪನ್ನು ನೀಡಲಿಲ್ಲ, ಸಮೀಕ್ಷೆಯ ಫಲಿತಾಂಶವನ್ನು ನೀಡಲಿಲ್ಲ. ನೋಡಿ, ಮೇ 1 ನಮ್ಮ ಭಾನುವಾರ ಮಾಸಿಕದಲ್ಲಿ ಭಾನು ಟಿ ವಿ MRIBಯ ಸಮೀಕ್ಷೆ ಪ್ರಕಟ ಆಯಿತು. ಅದರ ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಕ್ಷ 95 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 75 ವಿಧಾನಸಭಾ ಕ್ಷೇತ್ರ, JDS 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. ಜೊತೆಗೆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷೇತರರು ಜಯಗಳಿಸುವ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ನಮ್ಮ ಸಮೀಕ್ಷೆ ಸ್ಪಷ್ಟವಾಗಿ ಹೇಳಿತ್ತು. ನೋಡಿ, ಕೇವಲ 6 ದಿನಗಳ ವ್ಯತ್ಯಾಸ. ಮೇ 1 ನಮ್ಮ ಪ್ರಥಮ ಸಮೀಕ್ಷೆ ಪ್ರಕಟ ಆಗಿತ್ತು. ನರೇಂದ್ರ ಮೋದಿಯವರು ಮೇ 1 ಕರ್ನಾಟಕದ ಉದ್ದಗಲಕ್ಕೂ ವಿರ್ಲಿವಿನ್ ಟೂರನ್ನು ಮಾಡಿದರು. ಅದರ ಪರಿಣಾಮವಾಗಿ ಫಲಿತಾಂಶ ಎಷ್ಟು ಬರಬಹುದು ಅನ್ನೋದನ್ನು 6 ದಿನಗಳ ಅವಧಿ ಒಳಗೆ ನಾವು ಲೆಕ್ಕಾಚಾರ ಹಾಕಿದ್ವಿ. ಅದರಂತೆ ಭಾರತೀಯ ಜನತಾ ಪಕ್ಷ 95 ಇನ್ನೂ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಳ್ಳಬಹುದು ಅನ್ನೋದು ನಮ್ಮ ಅರಿವಿಗೆ ಬಂತು. ನೋಡಿ, ಅದರ ಪ್ರಕಾರ ಮೇ 6 ನಾವು ಮತ್ತೊಂದು ಸಮೀಕ್ಷೆಯನ್ನು ಪ್ರಕಟಿಸ್ದು, ಆ ಸಮೀಕ್ಷೆ ಭಾನು ಟಿ ವಿ YouTube ಚಾನೆಲ್ನಲ್ಲಿ ಪ್ರಸಾರ ಆಯಿತು. ಆ ಸಮೀಕ್ಷೆಯ ಪ್ರಕಾರ ನಾವು ಊಹೆ ಮಾಡಿದ್ದು, ಭಾರತೀಯ ಜನತಾ ಪಕ್ಷ ನಮ್ಮ ಮೊದಲ ಸಮೀಕ್ಷೆಯಲ್ಲಿ ಅಂದರೆ ಮೇ 1 ಸಮೀಕ್ಷೆಯಲ್ಲಿ 95 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇತ್ತು. ನರೇಂದ್ರ ಮೋದಿಯವರ ವಿರ್ಲ್ವಿನ್ ಟೂರಿನ ನಂತರ ಅಂದರೆ ಮೇ 6 ನಾವು ಭಾನು ಟಿ ವಿ YouTube ಚಾನಲ್ನಲ್ಲಿ ಪ್ರಸಾರ ಮಾಡಿದ ಸಂಖ್ಯಾ ಬಲ ಭಾರತೀಯ ಜನತಾ ಪಕ್ಷ 101-106 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ನಾವು ಹೇಳಿದ್ವಿ. ಅದರಂತೆ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿರುವ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ಸಮೀಕ್ಷೆಯಂತೆ 101-106 ಮಧ್ಯದಲ್ಲಿ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ರಿಯಲಿ ವೆರಿ ಆಕ್ಯುರೇಟ್ ಸಮೀಕ್ಷೆ. ಇದನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ ಬಗ್ಗೆ ನಾವು ಹೇಳಿದ್ವಿ, ನಮ್ಮ ಮೇ 1 ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 75 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ವಿ. ತದನಂತರದ ಮೇ 6 ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 63-68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಅಂದ್ಬಿಟ್ಟು ಭಾನು ಟಿ ವಿ MRIB ತಂಡ ಸಮೀಕ್ಷೆಯನ್ನು ನೀಡಿತ್ತು. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ 78 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸಿದೆ. ಸ್ನೇಹಿತರೆ, 2017 ಏಪ್ರಿಲ್ ತಿಂಗಳಲ್ಲಿ ಭಾನು ಟಿ ವಿ MRIB ಸಮೀಕ್ಷೆ ಪ್ರಸಾರ ಆಗಿತ್ತು. ಅದರ ಪ್ರಕಾರ ಕಾಂಗ್ರೆಸ್ 57 ಸ್ಥಾನಗಳಲ್ಲಿ ಜಯ ಗಳಿಸುತ್ತೆ ಅಂತ ನಾವು ಹೇಳಿದ್ವಿ. ಅದೇ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳ 46 ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ ಅಂತ ಹೇಳಿದ್ವಿ. ನಮ್ಮ 2ನೇ ಸಮೀಕ್ಷೆ 2017 ನವೆಂಬರ್ನಲ್ಲಿ ಪ್ರಸಾರ ಆದ ಪ್ರಕಟವಾದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 74 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುವ ಸಾಧ್ಯತೆ ಇದೆ ಅಂತ ನಾವು ಹೇಳಿದ್ವಿ. ಜಾತ್ಯತೀತ ಜನತಾದಳಕ್ಕೆ 52 ಕೊಟ್ಟಿದ್ವಿ, ಭಾಜಪಗೆ 95 ಕೊಟ್ಟಿದ್ವಿ. ಸ್ನೇಹಿತರೆ, ನಮ್ಮ ಸಮೀಕ್ಷೆಗಳು 100-100 ಸತ್ಯ ಆಗಿದೆ. ಕಾಂಗ್ರೆಸ್ 78 ಗಡಿಯನ್ನು ದಾಟೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ನಮ್ಮ ಎಲ್ಲ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ 75 ಗಡಿಯನ್ನು ದಾಟೋದಿಲ್ಲ ಅಂತ ಹೇಳಿದ್ವಿ. ಕಾಂಗ್ರೆಸ್ 78 ಬಂದು ನಿಂತು ಹೋಯ್ತು. ಇನ್ನು JDS ಅಷ್ಟೇ, ನಾವು 46-52 ಆಸುಪಾಸದಲ್ಲಿ ಕೊಟ್ಟಿದ್ವಿ, JDS 38 ನಿಂತಿದೆ. ಇನ್ನು ಭಾರತೀಯ ಜನತಾ ಪಕ್ಷ 95 ಹೇಳಿದ್ವಿ, ನಮ್ಮ ಅಂತಿಮ ಸಮೀಕ್ಷೆಯಲ್ಲಿ 101-106 ಅಂತ ಹೇಳಿದ್ವಿ. 104 ಭಾರತೀಯ ಜನತಾ ಪಕ್ಷ ಬಂದು ನಿಂತಿದೆ, ಅಂದ್ರೆ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ಅಂದ್ರೆ ನಮ್ಮ ಸಮೀಕ್ಷೆ ಎಷ್ಟು ಆಕ್ಯುರೇಟ್, ಎಷ್ಟು ಪರ್ಫೆಕ್ಟ್, ಎಷ್ಟು ವೃತ್ತಿಪರವಾಗಿದೆ ಅನ್ನೋದು ಇದ್ರ ಮೂಲಕ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಹಿನ್ನೆಲೆ ಒಳಗೆ ಭಾನು ಟಿ ವಿ ಮುಂದಿನ ದಿನಗಳಲ್ಲಿಯೂ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಚುನಾವಣೆಗಳಿರಬಹುದು,
ಲೋಕಸಭಾ ಚುನಾವಣೆಗಳಿರಬಹುದು, ಈ ಚುನಾವಣೆಗಳ ಸಮಗ್ರ ಫಲಿತಾಂಶವನ್ನು ನಾವು ನೀಡ್ತಾ ಹೋಗ್ತೀವಿ. ನಮ್ಮ ಸಮೀಕ್ಷೆ ನಿರಂತರವಾಗಿ ಮುಂದುವರಿಯುತ್ತೆ. ಈ ಸಮೀಕ್ಷೆ ಜನಾಭಿಮತಕ್ಕೆ ಪೂರಕವಾದ ಸಮೀಕ್ಷೆಯಾಗಿರುತ್ತೆ ಹೊರತು ಯಾವುದೇ ರೀತಿಯ ಮ್ಯಾನಿಪುಲೇಷನ್ ಇರೋದಿಲ್ಲ, ಸತ್ಯಕ್ಕೆ ಹತ್ತಿರವಾದ ಸಮೀಕ್ಷೆ ಆಗಿರುತ್ತೆ. ಎನಿವೇ, ಈ ಸಮೀಕ್ಷೆಯ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಎಲ್ಲ ಸ್ನೇಹಿತರಿಗೆ, ಕರ್ನಾಟಕದ ಜನರಿಗೆ ಮತ್ತು ಇದಕ್ಕೆ ಉತ್ತರ ಕೊಟ್ಟಂತಹ ಎಲ್ಲ ಮತದಾರರಿಗೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.